ಸೊ ಇದರ ಬಗ್ಗೆ ಪ್ರಹ್ಲಾದ ಭಾಗವತದ 7ನೇ ಸ್ಕಂದದಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಪ್ರಹ್ಲಾದ ಮಹಾರಾಜ ಅಂತ ಸೊ ನಾವೆಲ್ಲ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಅಂತ ಹೇಳ್ತೀವಲ್ಲ ಸೊ ಪ್ರಹ್ಲಾದ 5 ವರ್ಷದ ಬಾಲಕನಾಗಿದ್ದ ಸೊ ಅವನು ತನ್ನ ಗುರುಕುಲದಲ್ಲಿ ವಿದ್ಯಾಭ್ಯಾಸ ನಡೆಯತಾ ಇತ್ತು ಸೊ ಅವರ ಗುರು ಎಲ್ಲ ಅಸುರರ ಗುರು ಯಾರಾಗಿದ್ರು ಶುಕ್ರಾಚಾರ್ಯ ಆಗಿದ್ರು ಶುಕ್ರಾಚಾರ್ಯನ ಮಕ್ಕಳು ಷಂಡ ಮತ್ತು ಅಮರ್ಕ ಅಂತ ಹೇಳಿ ಸೊ ಅವರು ಈ ಬಾಲಕರಿಗೆ ಅಸುರರ ಅಸುರ ಪುತ್ರರಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದರು ಪಾಠ ಕಲಿಸ್ ಕೊಡ್ತಾ ಇದ್ದರು ಸೊ ಪ್ರಹ್ಲಾದ ಇನ್ನು 5 ವರ್ಷದ ಬಾಲಕ ಇದ್ದ ಸಣ್ಣ ಬಾಲಕ ಇದ್ದ ಸೊ ಆವಾಗ ಸೊ ಒಂದ್ಸಲ ಗುರುಕುಲದಿಂದ ಮನೆಗೆ ಬಂದಾಗ ಹಿರಣ್ಯಕಶಿಪು ತೋ ಮಗುವಿಗೆ ಆಸಕ್ತಿ ಇದೆ ತನ್ನ ಮಗುವಿನ ಕಡೆ ಪ್ರಹ್ಲಾದನಿಗೆ ಸ್ನೇಹ ಇದೆ ಸೊ ಅವನು ಅವನಿಗೆ ತುಂಬ ಸ್ನೇಹದಿಂದ ಒಂದು ಪ್ರಶ್ನೆ ಕೇಳ್ತಾನೆ ಪ್ರೀತಿಯಿಂದ ಸೊ ನೀನು ಇಷ್ಟು ದಿನ ಗುರುಕುಲದಲ್ಲಿ ಓದಿದ್ದ ಎಲ್ಲ ಕಲಿತುಕೊಂಡ ಪಾಠ ಕಲಿತುಕೊಂಡ ಎಲ್ಲ ಪಾಠಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಯಾವುದು ಸರ್ವಶ್ರೇಷ್ಠ ಅಂಥೇಳಿ ಅದರ ಬಗ್ಗೆ ಹೇಳು ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ ಸೊ ಆವಾಗ ಪ್ರಹ್ಲಾದ ಹಿರಣ್ಯಕಶಿಪುಗೆ ಏನು ಹೇಳ್ತಾನೆ ತತ್ ಸಾಧು ಮಣ್ಣೆ ಸುರವರ್ಯ ದೇಹಿನಾಂ ಸದಾ ಸಮದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗ್ರಹಮಂದ ಕೂಪಂ ವನಂ ಗತೋ ಯದ್ ಹರಿಂ ಆಶ್ರಯೇತ್ ತತ್ ಸಾಧು ಮಣ್ಣೆ ಸುರವರ್ಯ ದೇಹಿನ ಸೊ ಪ್ರಹ್ಲಾದ ಏನು ಹೇಳ್ತಾ ಇದ್ದಾನೆ ಎಲೆ ಅಸುರ ಶ್ರೇಷ್ಠನೆ ಸುರವರ್ಯ ಅಂದರೆ ಏನು ಎಲ್ಲ ಅಸುರವರ್ಯ ಸೊ ಅಸುರವರ್ಯ ಅಂದರೆ ಎಲ್ಲ ಅಸುರರಲ್ಲಿ ಶ್ರೇಷ್ಠನಾದವನು ಹಿರಣ್ಯಕಶಿಪು ಅವನು ತುಂಬ ದೊಡ್ಡ ಅಸುರ ಅವನು ಹೇಗೆ ನೋಡಿ ಪ್ರಹ್ಲಾದ ನೋಡಿ ಹೇಗೆ ಅವನಿಗೆ ಅವನಲ್ಲಿ ಏನು ಭಯ ಅನ್ನೋದೇನೂ ಇಲ್ಲ ಅವ್ರ ತಂದೆಗೇನೆ ಏನು ಹೇಳ್ತಾನೆ ಅಸುರ ಶ್ರೇಷ್ಠನೇ ಅಂತೇಳಿ ಒಂಥರ ಅವ್ರಿಗೆ ಹೊಗಳಿಕೆ ಅದು ಆನಂದ ಆಗುತ್ತೆ ಅಸುರರಿಗೆ ಆ ಥರ ಹೇಳಿದರೆ ಸೊ ಅಸುರ ಶ್ರೇಷ್ಠ ಅಂತೇಳಿ ಹೇಳ್ತಾರೆ ತತ್ ಸಾಧು ಮಣ್ಣೆ ಸುರವರ್ಯ ದೇಹಿನಾಂ ಸದಾ ಸಮದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಅಂದರೆ ಎಲೆ ಅಸುರ ಶ್ರೇಷ್ಠನೇ ಎಲ್ಲ ಪಾಠಗಳಲ್ಲಿ ಎಲ್ಲ ವಿಷಯಗಳಲ್ಲಿ ನಾನು ಸರ್ವಶ್ರೇಷ್ಠ ಅನ್ನೋದು ಯಾವುದು ಈ ಜಗತ್ತಿನಲ್ಲಿ ಸದಾ ಸಮದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಎಲ್ಲ ಜೀವಿಗಳೇನು ಯಾವಾಗಲೂ ಚಿಂತೆಯಲ್ಲಿದ್ದಾವೆ ಎಂಗ್ಸೈಟಿನಲ್ಲಿದ್ದಾವೆ ಸೊ ಆ ಚಿಂತೆ ಯಾಕಂದರೆ ಸದಾ ಸಮದ್ವಿಗ್ನ ಧಿಯಾಂ ಯಾಕಂದರೆ ಅಸದ್ಗ್ರಹಾತ್ ಈ ಅಸತ್ ಈ ಪಾರಿವಾರಿಕ ಜೀವನ ಅಂದರೆ ಏನು ಇದು ಕ್ಷಣಿಕವಾದ ಶಾಶ್ವತವಲ್ಲದ್ದು ಯಾವುದು ಉಳಿಯಲ್ಲ ಅಂತ ಅಸತ್ ಪರಿವಾರವನ್ನು ಪಾರಿವಾರಿಕ ಜೀವನವನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಅಥವಾ ಈ ದೇಹಾತ್ಮ ಬುದ್ಧಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಸೊ ಜೀವನವನ್ನು ಕಳೀತಾ ಇದ್ದಾರೆ ಸೊ ಅಥವಾ ಈ ಭೌತಿಕ ಜಗತ್ತು ಇದು ಶಾಶ್ವತವಾದದ್ದಲ್ಲ ಅಸತ್ ಇದು ಅದನ್ನು ಶಾಶ್ವತ ಅಂಥೇಳಿ ನಂಬಿಕೊಂಡು ಅವರು ಜೀವನ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಯಾವಾಗಲೂ ಚಿಂತೆಯಲ್ಲಿದ್ದಾರೆ ಅವರು ಸದಾ ಸಮದ್ವಿಗ್ನ ಧಿಯಾಂ ಅದಕ್ಕೇನು ಮಾಡಬೇಕು ಹಿತ್ವಾತ್ಮಪಾತಂ ಗ್ರಹಮಂದ ಕೂಪಂ ಈ ಅಶಾಶ್ವತವಾದ ಈ ಪಾರಿವಾರಿಕ ಜೀವನವನ್ನು ಅಥವಾ ಈ ಜಗತ್ತನ್ನು ಬಿಟ್ಟು ಹೋಗಬೇಕು ಹಿತ್ವಾತ್ಮಪಾತಂ ಗ್ರಹ ಮಂದ ಕೂಪಂ ಅಂತ ಹೇಳ್ತಾರೆ ಇದು ಅಂದ ಕೂಪ ಅಂತ ಹೇಳ್ತಾರೆ ಗ್ರಹ ಅಂದರೆ ಏನು ಪರಿವಾರದ ಪಾರಿವಾರಿಕ ಜೀವನ ಅನ್ನೋದು ಒಂದು ಅಂದ ಕೂಪ ಅಂದರೆ ಏನು ಕೂಪ ಅಂದರೆ ಬಾವಿ ಅಂದ ಕೂಪ ಅಂದರೆ ಕತ್ತಲಿರುವ ಬಾವಿ ಅಂದರೆ ಅದರಲ್ಲಿ ನೀರಿರಲ್ಲ ಸೊ ನೀರಿಲ್ಲದ ಬಾವಿಯಲ್ಲಿ ಈಗ ನೀರಿಲ್ಲದ ಬಾವಿಯಲ್ಲಿ ಬಿದ್ದರೆ ಏನಾಗುತ್ತೆ ನೀರಿದ್ದ ಬಾವಿಯಲ್ಲಿ ಬಿದ್ದರೆ ಸ್ವಲ್ಪ ಕಡಿಮೆ ಪೆಟ್ಟಾಗುತ್ತೆ ಅಥವಾ ಪೆಟ್ಟಾಗಲ್ಲ ನಿಮ್ಗೆ ಈಜಾಡಲಿಕ್ಕೆ ಬಂದಿದ್ರೆ ಸೊ ಏನು ತೊಂದರೆ ಆಗಲ್ಲ
ಆದರೆ ಈಜಾಡಲಿಕ್ಕೆ ಬಂದ ವ್ಯಕ್ತಿಗೂ ಅವನು ಇಂಥ ಅಂಧಕೂಪದಲ್ಲಿ ನೀರಿಲ್ಲದ ಬಾವಿಯಲ್ಲಿ ಬಿದ್ದುಬಿಟ್ರೆ ಏನಾಗ್ಬಿಡುತ್ತೆ, ಅವನು ಉಳಿಯಲ್ಲ ಅಥವಾ ಅವನು ತುಂಬ ಅವನಿಗೆ ಪೆಟ್ ಆಗ್ಬೋದು. ಸೊ ಅದೇ ಥರ ಈ ಪಾರಿವಾರಿಕ ಜೀವನ ಅಥವಾ ಈ ದೇಹಾತ್ಮ ಬುದ್ಧಿ ಅಂದರೆ ಬಾಡಿಲಿ ಕಾನ್ಸೆಪ್ಷನ್ ಆಫ್ ಲೈಫ್ ಅಂತೇಳಿ ಶ್ರೀಲ ಪ್ರಭುಪಾದರು ಅದನ್ನು ತುಂಬ ಉಪಯೋಗ ಮಾಡ್ತಾಯಿದ್ರು. ಸೊ ದೈಹಿಕ ಪರಿಕಲ್ಪನೆ ಅಥವಾ ದೇಹಾತ್ಮ ಬುದ್ಧಿ ಅಂಥೇಳಿ, ದೇಹಾತ್ಮ ಬುದ್ಧಿ ಅಂದ್ರೇನು, ಯಾರ ಬುದ್ಧಿ ದೇಹವನ್ನೇ ಆತ್ಮ ಅಂತೇಳಿ ತಿಳ್ಕೊಂಡಿರುತ್ತೆ. ಸೊ ಅಥವಾ ನಾ ದೈಹಿಕ ಬುದ್ಧಿ ಅಂದರೆ ನಾನು ಈ ದೇಹ ಅನ್ನುವ ಪರಿಕಲ್ಪನೆಯಲ್ಲಿ ಜೀವನ ಮಾಡೋನು ಅವನು ದೇಹಾತ್ಮ ಬುದ್ಧಿಯಲ್ಲಿರ್ತಾನೆ. ಸೊ ಇದು ಕ್ಷಣಿಕ ಆ ಥರ, ಅದು ಕ್ಷಣಿಕ ಅಸತ್, ಅದು ಆ ಥರ ತಿಳುವಳಿಕೆ ಏನು ಅದು ಅಸತ್. ಸೊ ಅದು ಒಂಥರ ಅಂಧಕೂಪದ ಥರ ಅದು. ಸೊ ಅಂಧಕೂಪ ಅಲ್ಲಿ ಒಂದೊಂದು ಸಲ ಏನಾಗುತ್ತೆ, ಗದ್ದೆಗಳಲ್ಲಿ ದೂರ ದೂರ ಏನು ದೂರದ ಸ್ಥಾನದಲ್ಲಿ ಏನು ಇಂಥ ಒಂದು ಅಂಧಕೂಪಗಳಿರುತ್ತೆ, ಅಲ್ಲಿ ನಾವು ಬಿದ್ದುಬಿಟ್ರೆ ನಿರ್ಜನ ಸ್ಥಾನದಲ್ಲಿ ನಾವು ಎಷ್ಟು ಕೂಗಾಡಿದ್ರು ನಮಗೆ ಯಾರೂ ಸಹಾಯ ಮಾಡಲಿಕ್ಕೆ ಬರಲ್ಲ. ಅದೇ ಥರ ಈ ಪಾರಿವಾರಿಕ ಜೀವನ ಅಥವಾ ಈ ಭೌತಿಕ ಜಗತ್ತಿನಲ್ಲಿ ನಾವು ಬಿದ್ದುಬಿಟ್ರೆ ಸೊ ನಮಗೆ ಯಾರು ಉಳಿಸೋರು ಯಾರೂ ಇರಲ್ಲ. ನಾವು ಎಷ್ಟೋ ಚೀರಾಡಿದ್ರೂ ನಮ್ಮ ಉಳಿಯೋದು ಕಷ್ಟ. ಅದೇ ಥರ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇಲ್ಲಿ ನಮಗೆ ಯಾರೂ ಉಳಿಸೋರು ಯಾರೂ ಇರಲ್ಲ. ಸೊ ಈಗ ಅದಕ್ಕೆ ಏನು ಮಾಡಬೇಕು, ಪ್ರಹ್ಲಾದ ಹಿತ್ವಾತ್ಮ ಪಾತಂ ಗ್ರಹಮನ್, ಈ ಅಂಧಕೂಪವನ್ನು ಬಿಟ್ಟು ಹೋಗಿಬಿಡು ಅಂತ ಹೇಳ್ತಾರೆ. ಅವನು ಪ್ರಹ್ಲಾದ ಹಿರಣ್ಯಕಶಿಪುಗೇನು ಒಂದು ಉಪದೇಶ ಮಾಡ್ತಾ ಇದ್ದಾರೆ. ಸೊ ಯಾಕಂದರೆ ವನಂ ಗತೋ ಯದ್ ಹರಿಮಾಶ್ರತೆ, ವನಕ್ಕೆ ಹೋಗಿ ಹರಿಯನ್ನು ಹರಿಯ ಆಶ್ರಯನ್ನು ಪಡಿ ಅಂತ ಹೇಳಿ, ಅಂದರೆ ಭಗವಂತ ಕೃಷ್ಣನಿಗೆ ಶರಣಾಗತನಾಗಬೇಕು. ಅಂದರೆ ಅದರಲ್ಲಿ ಅಲ್ಲಿ ಅದರ ಅರ್ಥ ಏನಂದರೆ ಈಗ ಗೃಹಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮದ ನಡುವೆ ಇನ್ನೊಂದು ಆಶ್ರಮ ಇದೆ, ವಾನಪ್ರಸ್ಥ ಆಶ್ರಮ. ಈಗ ನಾಲ್ಕು ಆಶ್ರಮಗಳಿರುತ್ತೆ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತೇಳಿ. ಈ ನಾಲ್ಕು ಆಶ್ರಮ ಇದಕ್ಕೆ ಆಶ್ರಮ ಧರ್ಮ ಅಂತ ಹೇಳ್ತಾರೆ, ವರ್ಣಾಶ್ರಮ ಧರ್ಮ. ಸೊ ಇವು ಆಶ್ರಮ ಅಂದ್ರೇನು, ಎಲ್ಲಿ ಆಧ್ಯಾತ್ಮಿಕ ಸಂಸ್ಕೃತಿ ಇರುತ್ತೆ ಅದಕ್ಕೆ ಆಶ್ರಮ ಅಂತ ಹೇಳ್ತಾರೆ. ಈಗ ನಾವು ಪಾರಿವಾರಿಕ ಜೀವನದಲ್ಲಿನೂ ಏನು ಮಾಡಬೇಕು, ನಾವು ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು ನಾವು. ಸೊ ಅದಕ್ಕೆ ಗೃಹಸ್ಥ ಆಶ್ರಮ ಅಂತ ಹೇಳ್ತಾರೆ. ಪರಿವಾರದಲ್ಲಿದ್ದರೂ ಏನು ಏನು ಕೇಂದ್ರ ಬಿಂದು ಏನಿರಬೇಕು, ಕೃಷ್ಣ ಇರಬೇಕು, ಕೃಷ್ಣ ಭಕ್ತಿ ಇರಬೇಕು, ಆವಾಗ ಅದು ಆಶ್ರಮ ಆಗುತ್ತೆ. ಇಲ್ಲಾಂದರೆ ಅದು ಒಂದು ಭೌತಿಕ ಗೃಹಮೇದಿ ಅಂಥೇಳಿ ಇನ್ನೊಂದು ಶಬ್ದ ಬರುತ್ತೆ, ಗೃಹಸ್ಥ ಮತ್ತು ಗೃಹಮೇದಿ ಅಂತೇಳಿ ಎರಡು ಬೇರೆ ಬೇರೆ ಶಬ್ದ. ಯಾರು ಜೀವನದಲ್ಲಿ ಆಧ್ಯಾತ್ಮಿಕ ಸಂಸ್ಕೃತಿ ಇರಲ್ಲ, ಪಾರಿವಾರಿಕ ಜೀವನದಲ್ಲಿ ಕೃಷ್ಣ ಭಕ್ತಿ ಇರಲ್ಲ, ಕೃಷ್ಣ ಕೇಂದ್ರ ಬಿಂದು ಇರಲ್ಲ, ಅವರ ಪಾರಿವಾರಿಕ ಜೀವನ ಏನು ಅದು ಒಂದು ಗೃಹಮೇದಿ ಅಂತ ಹೇಳಲಾಗಿದೆ. ಅದು ಪಶುಗಳಿಗಿಂತ ಹೆಚ್ಚಿನದೇನಲ್ಲ, ಪಶುಗಳ ಥರ ಇರ್ತಾರೆ. ಸೊ ಅದಕ್ಕೋಸ್ಕರ ಪ್ರಹ್ಲಾದ ಸೊ ಹಿರಣ್ಯಕಶಿಪುಗೆ ಏನು ಉಪದೇಶ ಮಾಡ್ತಾ ಇದ್ದಾರೆ, ವನಂ ಗತೋ, ವನಕ್ಕೆ ಹೋಗ್ಬೇಕು ನೀನು, ವನಕ್ಕೆ ಹೋಗಿ ಯಾರು ಆಶ್ರಯ ಪಡಿಬೇಕು, ವಾನಪ್ರಸ್ಥ ಅಂದರೆ ಅದರ ಅರ್ಥ ವಾನಪ್ರಸ್ಥ ಆಶ್ರಮವನ್ನು ಸ್ವೀಕಾರ ಮಾಡಬೇಕು. ಸೊ ನೀನು ಶಾಶ್ವತವಾಗಿ ನಾನು ಪಾರಿವಾರಿಕ ಜೀವನದಲ್ಲಿ ಇದ್ದೇನು, ನಾನು ಸುಖ ಭೋಗಗಳಲ್ಲಿ ಭೋಗ ಸುಖಗಳಲ್ಲಿ ತೊಡಗಿಬಿಡ್ತೀನಿ ಅಂಥೇಳಿ ನೀನು ಕಲ್ಪನೆ ಮಾಡಿದರೆ ಅದು ತಪ್ಪು, ಯಾಕಂದರೆ ಇದು ಅಸತ್ ಇದು. ಸೊ ಇದು ಉಳಿಯೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಈಗ ಎಷ್ಟೋ ಜನ ಏನು ತಪ್ಪು ಕಲ್ಪನೆ ಇದೆ ಇರುತ್ತೆ ಜನರಲ್ಲಿ, ನನ್ನಲ್ಲಿ ತುಂಬ ದುಡ್ಡು ಮಾಡಿದರೆ ನಾನು ಶಾಶ್ವತವಾಗಿ ನಾನು ತುಂಬ ಸುಖ ಭೋಗಗಳಲ್ಲಿ ತೊಡಗ್ಬೋದು ಅಂಥೇಳಿ ಜೀವ. ನಾವು ಎಷ್ಟೋ ದುಡ್ಡು ಮಾಡಿ ಎಷ್ಟೋ ಶ್ರೀಮಂತ ಆದ್ರೂ ಒಂದಿನ ಅದನ್ನು ಆ ಪರಿಸ್ಥಿತಿಯನ್ನು ಬಿಟ್ಟು ಹೋಗಲೇಬೇಕಾಗತ್ತೆ. ಸೊ ಭೌತಿಕವಾದಿಗಳು ಒಂದೊಂದು ಸಲ ಭಕ್ತರಿಗೆ ಏನು ಮಾಡ್ತಾರೆ, ಅಪಮಾನ ಮಾಡ್ತಾರೆ, ನೀನು ಭಕ್ತಿ ಮಾಡಿ ಏನು ಏನು ಪಡ್ಕೊಂಡೆ ಅಂತ ಹೇಳಿ.
ಸೊ ನಾನು ನೋಡು, ಅವರು ಗರ್ವ ಪಡ್ತಿರ್ತಾರೆ, ನಾನು ನೋಡು ಎಷ್ಟು ಸುಖವಾಗಿದ್ದೀನಿ, ಎಷ್ಟು ಐಶ್ವರ್ಯದಿಂದ ಇದ್ದೀನಿ ಅಂಥೇಳಿ. ಆದರೆ ಈ ಪರಿಸ್ಥಿತಿ ಇನ್ನೇನು ಜಾಸ್ತಿ ಅಂದರೆ ಹೆಚ್ಚಿನ ಸಮಯ ಉಳಿಯೋದಿಲ್ಲ, ಯಾಕಂದರೆ ಇದು ಅಸತ್ತ ಇದೆಲ್ಲ. ಸೊ ಒಂದಿನ ಅದನ್ನು ಬಿಟ್ಟು ಹೋಗಲೇಬೇಕಾಗತ್ತೆ. ಸೊ ಪ್ರಭುಪಾದರು ಹೇಳ್ತಾ ಇದ್ರು 20 ವರ್ಷ, 30 ವರ್ಷ, 40 ವರ್ಷ, 100 ವರ್ಷದಲ್ಲಿ ಅಂತೂ ಅದನ್ನು ಬಿಟ್ಟು ಹೋಗಲೇಬೇಕಾಗತ್ತೆ. ಮತ್ತೆ ನಾವು ಇನ್ನೊಂದು ಅಸತ್ ದೇಹವನ್ನು ಪಡಿಬೇಕು. ಪುರುಷ ಪ್ರಕೃತಿ ಸ್ತೋಯಿ ಭೂಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗಸ್ಯ ಸದಸ ಜನ್ಮ ಯೋನಿಶು. 13ನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಅಲ್ಲಿ ಆ ಶಬ್ದ ಬರುತ್ತೆ ಸದ ಅಸದ್ ಅಂತೇಳಿ. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಪ್ರಕೃತಿಯ ಶೋಷಣೆ, ಭೋಗ ಸುಖದಲ್ಲಿ ಏನು ಭೋಗ ಸುಖದಲ್ಲಿ ತೊಡಗಿ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ, ಅಥವಾ ಪ್ರಕೃತಿಯ ಸೌಕರ್ಯಗಳನ್ನು ಶೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಸೊ ಇದು ನಮ್ಮ ಈ ಅಸತ್ತಿಗೆ ಅಸತ್ತದಿಂದ ನಾವು ಬಂಧಿತರಾಗುವ ಮೂಲ ಕಾರಣ, ಅಥವಾ ನಮ್ಮ ಭೌತಿಕ ಅಸ್ತಿತ್ವದ ಮೂಲ ಕಾರಣ ಈ ಪ್ರಭುತ್ವ ಅಥವಾ ಭೋಗ ಇಚ್ಛೆ ಏನಿದೆ ಅಲ್ಲ ಅದು. ಸೊ ಅದನ್ನು ಬಿಟ್ಬಿಟ್ರೆ ನಾವು ಈ ಭಾವಬಂಧನದಿಂದ ಮುಕ್ತರಾಗ್ತೀವಿ ನಾವು. ಸೊ ಅಲ್ಲಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ, ಅಸದ್ಗ್ರಹ ಅಂತ ಹೇಳಿ ಅಲ್ಲಿ ಹಿತ್ವಾ ಪ್ರಕೃತಿ ಪುರುಷ ಪ್ರಕೃತಿ ಸ್ತೋಯಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗಸ್ ಸದ್ ಅಸದ್ ಯೋನಿ ಜನ್ಮಸು. ಬೇರೆ ಬೇರೆ ಪ್ರಕೃತಿಯ ಗುಣಗಳಿಂದ ಸತ್ವ ರಜ ತಮ ಅಂಥೇಳಿ ಪ್ರಕೃತಿಯ ಗುಣಗಳಿರುತ್ತೆ. ಆ ಗುಣಗಳ ಸಂಪರ್ಕದಲ್ಲಿ ಬಂದಾಗ ನಾವೇನು ಸತ್ ಅಸತ್ ಒಳ್ಳೆಯದು ಮತ್ತು ಕೆಟ್ಟ ದೇಹಗಳನ್ನು ಅಥವಾ ಜನ್ಮಗಳನ್ನು ಪಡಿಬೇಕಾಗತ್ತೆ. ಸೊ ಅಲ್ಲಿ ಸದ್ ಮತ್ತು ಅಸದ್ದು ಸ್ವಲ್ಪ ಭಿನ್ನವಾಗಿ ಭಗವಂತ ಉಪಯೋಗ ಮಾಡ್ತಾನೆ ಈ ಶಬ್ದಗಳನ್ನು. ಅಲ್ಲಿ ಸತ್ ಅಂದರೆ ಏನು, ಒಳ್ಳೆಯದು. ಒಳ್ಳೆಯದಂದರೆ ನೀವು ಒಳ್ಳೆಯ ಕುಲದಲ್ಲಿ ಜನ್ಮ ಐಶ್ವರ್ಯ ಶ್ರುತಶ್ರೀ ಬೀರರ್ ಅಂದರೆ ಒಳ್ಳೆಯ ಕುಲದಲ್ಲಿ ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಐಶ್ವರ್ಯದಲ್ಲಿ ಅಥವಾ ಮೇಲಿನ ಲೋಕಗಳಲ್ಲಿ ಸ್ವರ್ಗ ಲೋಕಗಳಲ್ಲಿ ನಾವು ಜನ್ಮ ಪಡಿಬೋದು, ಎಲ್ಲಿ ಭೌತಿಕ ಸೌಕರ್ಯಗಳಿರುತ್ತಲ್ಲ ಅಂತ, ಅದಕ್ಕೆ ಸತ್ ಅಂತ ಹೇಳ್ತಾರೆ. ಅಸದ್ಯೋನಿ ಅಂದರೆ ತುಂಬ ಯಾತನೆ ಕಷ್ಟ ಹಿಂಸೆ ಇರುವ ಜನ್ಮವನ್ನು ಪಡೆಯೋದು, ಅದಕ್ಕೆ ಅಸತ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಆ ಶಬ್ದಗಳನ್ನು ಸ್ವಲ್ಪ ಭಿನ್ನವಾಗಿ ಭಗವಂತ ಉಪಯೋಗ ಮಾಡ್ತಾರೆ. ಅವೆರಡು ಭೌತಿಕ ಪರಿಸ್ಥಿತಿ ಅನುಗುಣವಾಗಿ ಅದು ಆ ಶಬ್ದಗಳನ್ನು ಉಪಯೋಗ ಮಾಡಿದೆ. ಇಲ್ಲಿ 2ನೇ ಅಧ್ಯಾಯದಲ್ಲಿ ಸತ್ ಅಸತ್ ಶಬ್ದದ ಅರ್ಥ ಅದು ಒಂದು ಶಾಶ್ವತವಾದದ್ದು, ಇನ್ನೊಂದು ಅಶಾಶ್ವತವಾದದ್ದು ಕ್ಷಣಿಕವಾದದ್ದು, ಒಂದು ಆಧ್ಯಾತ್ಮಿಕ ಇನ್ನೊಂದು ಭೌತಿಕ. ಆ ದೃಷ್ಟಿಕೋನದಲ್ಲಿ ಇಲ್ಲಿ ಆ ಶಬ್ದಗಳನ್ನು ಉಪಯೋಗ ಮಾಡಿದೆ. ಸೊ ಪ್ರಹ್ಲಾದ ಅದಕ್ಕೋಸ್ಕರ ಏನು ನಾವು ವಾನಪ್ರಸ್ಥ ಆಶ್ರಮಕ್ಕೆ ಹೋಗಬೇಕು ಅಂಥೇಳಿ ಉಪದೇಶ ಮಾಡ್ದ. ಅಲ್ಲಿ ಹೋಗಿ ಭಗವಂತ ಹರಿ ಅನ್ನು ಶರಣಾಗತನಾಗಬೇಕು ಅಂತೇಳಿ. ಶ್ರೀಲ ಪ್ರಭುಪಾದರು ಇದನ್ನು ವನಂ ಗತೋ ಯದ್ ಹರಿಮಾಶ್ರಯತ, ಅದರ ಅರ್ಥ ಇನ್ನೂ ಸ್ವಲ್ಪ ಅದನ್ನು ವೃಂದಾವನಕ್ಕೆ ಹೋಗ್ಬೇಕಂಥೇಳಿ ವರ್ಣನೆ ಮಾಡ್ತಾರೆ. ಎಲ್ಲ ಸ್ವಲ್ಪ ನಾವು ನಮ್ಮ ಪಾರಿವಾರಿಕ ಜವಾಬ್ದಾರಿಗಳು ಮುಗಿದು ಹೋದ ನಂತರ ಏನು ಮಾಡಬೇಕು ನಾವು? ಸೊ ನಮ್ಮ ಪರಿವಾರದಿಂದ ನಾವು ರಿಟೈರ್ಮೆಂಟ್ ತಗೊಂಡು ಈ ಪಾರಿವಾರಿಕ ಸಾಂಸಾರಿಕ ಭೌತಿಕ ಕಾರ್ಯಗಳಿಂದ ನಾವೇನು ಮುಕ್ತರಾಗಿ 50 ವರ್ಷ ಆದ ನಂತರ ಏನು ಮಾಡಬೇಕು ನಾವು? ಸೊ ನಾವು ವೃಂದಾವನಕ್ಕೆ ಹೋಗಬೇಕು. ವೃಂದಾವನಕ್ಕೆ ಹೋಗಿ ಅಲ್ಲಿ ಭಗವಂತ ಹರಿ ಭಗವಂತ ಕೃಷ್ಣನ ಶರಣಾಗತನಾಗಬೇಕು, ಪೂರ್ಣವಾಗಿ ಶರಣಾಗತನಾಗಬೇಕು ನಾವು. ಸೊ ಅವನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು.